ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು. ಟೈಲರಿಂಗ್ ಅಂದರೆ ನೀವು ತುಂಬಾ ತಿಳ್ಕೊಂಡಿರುತ್ತೆ ಏನಪ್ಪ ಇವ್ರು ಹೇಳೋದು ಅಂತ. ಈ ಥರ ಶೈನಿಂಗ್ ಕ್ಲಾತ್ ಅಂದರೆ ಸ್ಮೂತ್ ಕ್ಲಾತ್ ಶೈನಿಂಗು, ಈ ಕಡೆ ನಾರ್ಮಲ್ ಆಗೈತೆ ಫ್ರೆಂಡ್ಸ್, ಅದೇ ಈ ಕಡೆ ಶೈನಿಂಗು ಸ್ಮೂತಾಗಿ ಒಂಥರ ನೋಡಿ ಜಾರ್ದಂಗೆ ಐತೆ. ಈ ಥರ ಕ್ಲಾತ್ ಆಗಿರ್ಬೋದು, ವೆಲ್ವೆಟ್ ಕ್ಲಾತ್ ಆಗಿರ್ಬೋದು, ಮತ್ತು ಇನ್ಯಾವುದೇ ಒಂಥರ ಬನಿಯನ್ ಗಂಡಸ್ರು ಹಾಕೊಂತಾರಲ್ಲ ಬನಿಯನ್ ಟೀ ಶರ್ಟ್ಗಳು, ವೆಲ್ವೆಟ್ ಕ್ಲಾತ್ ಈ ಥರದ ಎಲ್ಲನೂ ಯಾವುದೇ ಥರದ್ದಾಗಿರ್ಬೋದು, ಆ ಥರದ ಎಲ್ಲ ಇದನ್ನು ಬಟ್ಟೆನೂ ಒಲಿಯಬೇಕಾದ್ರೆ ಹಿಡಿತಿರ್ತದೆ. ಏನು ಇದನ್ನು ಅಲ್ಲು ಅಂತ ಕರಿತೀವಿ ಫ್ರೆಂಡ್ಸ್, ಕೆಳಗಡೆಯಿಂದ ಮೇಲಕ್ಕೆ ಬರುತ್ತೆ ಅದನ್ನು ಅಲ್ಲು ಅಂತ. ಈ ಥರ ಏನು ಪುಷ್ ಮಾಡುತ್ತೆ ಬಟ್ಟೆಯನ್ನು ಅದಕ್ಕೆ ಅಲ್ಲು ಅಂತ ಕರಿತೀವಿ. ಇದರೊಳಗೆ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಅಲ್ಲು ಅಂತೀವಿ ಅದನ್ನು. ಪುಷ್ಷಿಂಗ್ ಟೀತ್ ಅದು. ಅದನ್ನು ಏನು ಮಾಡ್ತೀವಿ, ಕೆಲವು ಸಲ ಏನಾಗುತ್ತೆ ಈ ಥರದ ಬಟ್ಟೆ ಎಲ್ಲ ಆದಾಗ ದಾರ ಎಳ್ಕೊಳ್ಳೋದು, ಮತ್ತು ಬಟ್ಟೆ ಪುಷ್ ಆಗ್ದೇ ಅಲ್ಲೇ ನಿಂತ್ಕೊಳ್ಳೋದು ಎಲ್ಲ ಇಲ್ಲೇ ಆಗಿಬಿಟ್ಟು ಹಿಂಗೆ ಎಳೆದಾಗ ದಾರ ಏನಾಗುತ್ತೆ, ಕೆಲವೊತ್ತೋ ಬಂದಿರುತ್ತೆ ಹಿಂಗೆ ಎಳೆದಾಗ ಪಟ್ ಪಟ್ ಅಂತ ಕಿತ್ತೋಗ್ಬಿಡ್ತದೆ ದಾರ. ಅಂದರೆ ನಾವು ಸ್ಟಿಚಿಂಗ್ ಕರೆಕ್ಟಾಗಿ ಬಿದ್ದಿರಲ್ಲ. ಅವಾಗ ಏನು ಮಾಡಬೇಕಪ್ಪ ನೀವು ಅಂತಂದರೆ, ಈ ಥರ ಸೆಲ್ಲೋ ಟೇಪ್ ಪ್ರತಿಯೊಬ್ಬರು ಮನೇಲೂ ಇರುತ್ತೆ ಫ್ರೆಂಡ್ಸ್. ಎಂಥವ್ರು ಇದೇ ಅಲ್ಲ ವೈಟ್ ಕಲರ್ದು ಯಾವುದೇ ಥರ ಆಗಿರ್ಬೋದು, ನಿಮ್ಮಲ್ಲಿ ಟೇಪ್ ಇದ್ದೇ ಇರ್ತದಲ್ವ ಫ್ರೆಂಡ್ಸ್. ಆದರೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಈ ಥರ ಸ್ಮೂತ್ ಇರೋದು, ಸ್ವಲ್ಪ ಥಿಕ್ನೆಸ್ ಇರುತ್ತೆ. ಇದನ್ನು ನೀವು 1 ಇಂಚಷ್ಟೇ ತೆಗೆದುಕೊಳ್ಳಿ ಫ್ರೆಂಡ್ಸ್, ತುಂಬ ಅಲ್ಲ, 1 ಇಂಚಷ್ಟು ನೀಟಾಗಿ ಈ ಥರ ತೆಗೆದುಕೊಳ್ಳಿ. ಇದು ಎಡ್ಜಲ್ಲಿ ಹೋಗ್ಬಿಟ್ಟಿದೆ ಗಮ್ಮು, ತೆಗೆದ್ಬಿಡ್ತೀನಿ. ಇದನ್ನು ಈ ಥರ ತೆಗೆದುಕೊಂಡು ನಮ್ದು ಏನು ಈ ಇರುತ್ತೋ ನೋಡಿ, ಇಲ್ಲಿ ಸೂಜಿ ಇರುತ್ತಲ್ವ ಫ್ರೆಂಡ್ಸ್, ಆ ಸೂಜಿಯಿಂದ ಬ್ಯಾಕಲ್ಲಿ ಏನು ಈ ಇದಿರುತ್ತೋ ಇದಕ್ಕೇನು ಮಾಡಬೇಕು ನಾವು, ಈ ಟೇಪನ್ನು ಅಂಟಾಕ್ಬೇಕು. ಅವಾಗೇನಾಗುತ್ತೆ ನಮ್ದು ಎಲ್ಲ ಥರದ ಬಟ್ಟೆಗಳು ಸೇಮ್ ಅಷ್ಟೇ ಇರಲಿ ಫ್ರೆಂಡ್ಸ್, ತುಂಬ ಎಲ್ಲ ಬರೋಕ್ಕೆ ಹೋಗಬೇಡಿ. ನೋಡಿ ಈ ಥರ ಹಿಂಗೆ ಮಾಡಿಬಿಟ್ಟು ಈ ಥರ ಅಂಟಾಕ್ಬಿಡಿ. ಆವಾಗ ನಿಮ್ಗೆ ಏನಾಗುತ್ತೆ ಎಲ್ಲ ಇದಾಗಿರ್ಬೋದು ಏನೋ ಅಷ್ಟೇ ತೆಗೆದುಕೊಳ್ಳಿ, ತುಂಬ ಎಲ್ಲ ತೆಗೆದ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಹಿಂಗಂದಾಗ ಕೂರುತ್ತೆ ಗಮ್ಮು. ನೋಡಿ ಈಗ ಆಯಿತು. ಈಗ ಏನು ಮಾಡ್ಬೋದು, ನಾವು ಆರಾಮಾಗಿ ನಾನು ಬಟ್ಟೆಯನ್ನು ಹೊಲ್ ತೋರಿಸ್ತೀನಿ. ಬಟ್ಟೆ ಪುಷ್ ಆಗುತ್ತೋ ಇಲ್ವೋ ಅಂತಂತಿರ್ತೀರಾ, ಖಂಡಿತವಾಗೂ ಪುಷ್ ಆಗುತ್ತೆ. ಹಿಡ್ಕೊಳಲ್ಲ ಮುಂದಕ್ಕೆ ಪುಷ್ ಆಗ್ತಾ ಇರ್ತೈತೆ ಯಾವುದೇ ಆ ಥರ ಬಟ್ಟೆಗಳು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾನು ಇವತ್ತು ಟ್ರೈ ಮಾಡಿದ್ದು ಇದು ಹೊಸ ಇದು ಅಂತಲೇ ಹೇಳ್ಬೋದು. ಏನಂದರೆ ನೀವು ನಾವು ದಪ್ಪ ದಾರದುಂಡೆಗಳು, ನಾನು ದಪ್ಪ ದಾರದುಂಡೆ ಕಲಿಸ್ತೇವಲ್ವ ಫ್ರೆಂಡ್ಸ್, ಈಗ ಇದರಲ್ಲೇ ನಾನು ಚೆನ್ನಾಗಿ ಮಾಡ್ತಾ ಇರೋದು. ಇದರಲ್ಲಿ ಇದು ತುಂಬ ದಪ್ಪ ಇರುತ್ತೆ ಬಟ್ ದಾರದ ದಪ್ಪ ಬಂದು ಎಳೆ ಬಂದು ದಪ್ಪನಾಗ ಥಿಕ್ನೆಸ್ ಇರೋದ್ರಿಂದ ಏನಾಗುತ್ತೆ, ಸ್ಟಿಚಿಂಗ್ ಮಾಡಬೇಕಾದ್ರೆ ಏನಾದರೆ ಲೂಸ್ ಸ್ಟಿಚ್ ಬಂದುಬಿಡ್ತಾ ಇತ್ತು, ತುಂಬ ಲೂಸ್ ಸ್ಟಿಚ್ ಬರ್ತಾ ಇತ್ತು. ಅದಕ್ಕೋಸ್ಕರ ಏನಾಯಿತು, ಏನು ಮಾಡಿದೆ, ಈಗ ಸೂಜಿಯ ನಂಬರನ್ನು ಚೇಂಜ್ ಮಾಡಿದ್ದೀನಿ. 16x100 ಯಾವಾಗಲೂ ನಾವು ನಾರ್ಮಲ್ಲಾಗಿ ನಾನು ಯೂಸ್ ಮಾಡ್ತಾ ಇದ್ದಿದ್ದು 16x100, ಆದರೆ ಈಗ ನಾನು ಹಾಕಿರೋದು ಇದು ನೋಡಿ 16x100 ನಾನು ಯಾವಾಗಲೂ ನಾರ್ಮಲ್ಲಾಗಿ ತೆಗೆದುಕೊತಾ ಇದ್ದಂತಹ ಸೂಜಿ. ಆದರೆ ನಾನು ಈಗ ಹಾಕಿರೋದು 18x100, ಒಂದು ಸೈಜ್ 18x100 ನಾನೆಲ್ಲ ಹಾಕಿದ್ದೀನಿ. ತುಂಬಾ ಇದು ಏನು ನನಗೆ ಅನುಮಾನ ಇತ್ತು ಬರುತ್ತೋ ಇಲ್ವೋ ಅಂತ, ಆದರೆ ತುಂಬಾ ಚೆನ್ನಾಗಿ ಬರ್ತಾ ಐತೆ, ಮತ್ತು ಯಾವುದೇ ಲೂಸ್ ಸ್ಟಿಚ್ ಅಂತ ಬರ್ತಾ ಇಲ್ಲ ಫ್ರೆಂಡ್ಸ್. ಮೇಯ್ನ್ ಏನು ಅಂದರೆ ನನಗೆ ಮೇಲೆ ಕರೆಕ್ಟಾಗಿ ಬರ್ತಿತ್ತು, ಕೆಳಗಡೆ ಲೂಸ್ ಸ್ಟಿಚ್ ಬಂದುಬಿಡ್ತಾ ಇತ್ತು. ಈ ದಪ್ಪ ದಾರದುಂಡೆಗಳು ನಾನು ಸುಮಾರು ತರಿಸ್ಬಿಟ್ಟಿದ್ದೀನಿ ದಪ್ಪ ದಾರದುಂಡೆಗಳು, ನನಗೊಂದೊಂದ್ಸಲ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಅಯ್ಯೋ ವೇಸ್ಟ್ ಆಯ್ತೇನೋ ಅಮೌಂಟು ಅಂತ. ನೋಡಿ ಇಲ್ಲಿ ಕರೆಕ್ಟಾಗಿ ಬರ್ತಾ ಐತೆ, ಮತ್ತು ಬ್ಯಾಕಲ್ಲಿ ಕೂಡ ಯಾವುದೇ ಲೂಸ್ ಸ್ಟಿಚ್ ಬರ್ತಾ ಇಲ್ಲ, ಪರ್ಫೆಕ್ಟಾಗಿ ನಮ್ಮದು ಸ್ಟಿಚ್ ಅನ್ನೋದು ನೋಡಿ ಪರ್ಫೆಕ್ಟಾಗಿ ಸ್ಟಿಚ್ ಅನ್ನೋದು ಬರ್ತಾ ಐತೆ. ನೋಡ್ತಾ ಇರ್ಬೋದು ಲೂಸ್ ಸ್ಟಿಚ್ ಅಂತ ಎಲ್ಲ ಬರ್ತಾ ಇಲ್ಲ, ಕರೆಕ್ಟಾಗಿ ಬರ್ತಾ ಐತೆ. ಆದ್ದರಿಂದ ಏನು ಮಾಡಿದೆ, ಸೂಜಿಯನ್ನು ಚೇಂಜ್ ಮಾಡಿದೆ. ಅಕಸ್ಮಾತ್ ನೀವೇನು ಮಾಡ್ಬೋದು, ಸೂಜಿನ ಕೂಡ ಚೇಂಜ್ ಮಾಡ್ಬೋದು. ಅಕಸ್ಮಾತ್ ಕೆಲವು ಸಲ ಲೂಸ್ ಸ್ಟಿಚ್ ಬರ್ತಾ ಇದ್ದರೆ ಒಂದು ಸಲ ಒಂದು ಟ್ರೈಯನ್ನು ಮಾಡಿ. ಇಲ್ಲಿ ನಾನು ಈಗ ಈ ಏನು ಟೇಪ್ ಹಾಕಿದ್ದೀನಿ ಇದರಿಂದ ತುಂಬಾ ಯೂಸ್ಫುಲ್ ಅಂತ ಹೇಳಬೇಕು. ಈ ಥರ ಏನು ಕ್ಲಾತ್ ಇರುತ್ತೆ ಶೈನಿಂಗ್ ಕ್ಲಾತ್ ಥರ, ಇದನ್ನು ಯಾವ ಥರ ಪರ್ಫೆಕ್ಟಾಗಿ ನಾನು ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಆಲ್ರೆಡಿ ನಾನು ತೋಳಿಗೆ ಇದನ್ನು ಹೊಲ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಬಟ್ಟೆಯನ್ನು. ಅದೇ ಥರ ನಾವು
ಮೇ ಇದಕ್ಕೂ ಕೂಡ ವೆಲ್ಕಮ್ ಬ್ಯಾಕ್ ಆಗಿತ್ತು ಫ್ರೆಂಡ್ಸ್, ತೋಳುಗಳಿಗೆ ವೆಲ್ಕಮ್ ಬ್ಯಾಕ್. ನಾನು ಪ್ರತಿಯೊಂದಕ್ಕೂ ನೋಡ್ತಾ ಇರ್ಬೋದು, ಗುಂಪಿನ್ಗಳನ್ನು ಹಾಕಿಟ್ಟಿದ್ದೆ, ಯಾವುದೇ ಕಾರಣಕ್ಕೂ ಯಾವುದನ್ನು ನಾನು ಗುಂಪಿನನ್ನು ತೆಗೆದಿಲ್ಲ ನೋಡಿ. ನಾನು ಸ್ಟಿಚಿಂಗ್ ಹಾಕಬೇಕಾದ್ರೆ ಆಲ್ಮೋಸ್ಟ್ ತೆಗೆಯೋದು ನೋಡಿ, ಅಲ್ಲಲ್ಲೇ ಅಲ್ಲಲ್ಲೇ ಗುಂಪಿನ್ಗಳು ಇರ್ತವೆ ನಮಗೆ. ಏನಂದರೆ ಸಿಗ್ತವೆ, ನಾವೇನು ಎಲ್ಲ ಬಟ್ಟೆಗಳನ್ನೂ ಕರೆಕ್ಟಾಗಿ ಇಟ್ಟಿರೋದ್ರಿಂದ ಏನಾಗುತ್ತೆ, ತೋಳ್ದು ನೋಡ್ತಾ ಇರ್ಬೋದು, ತೋಳ್ದಾಗಿರ್ಬೋದು, ಎಲ್ಲ ಪೀಸ್ಗಳನ್ನು ನಾನು ಹಂಗೆ ಇಟ್ಟಿದ್ದೀನಿ. ಮಿಕ್ಕಿರೋ ಅಂಥ ಪೀಸ್ಗಳಿದು. ಈಗ ತೋಳ್ಗೂ ಕೂಡ ನಾನು ಇದು ಫ್ರಂಟ್ ಪಾರ್ಟ್, ಫ್ರಂಟ್ದು ಕೂಡ ನೋಡ್ತಾ ಇರ್ಬೋದು, ಇದಕ್ಕೂ ಕೂಡ ನಾನು ಇಲ್ಲಿ ಗುಂಪಿನನ್ನು ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗಲ್ಲ. ಇದರೊಳಗೆ ನನಗೇನು ಬೇಕಾಗಿತ್ತೋ ತೋಳ್ದು ಎಲ್ಲ ಇದರೊಳಗೆ ಗುಂಪಿನನ್ನು ಹಾಕಿ ಇಟ್ಟಿದ್ದೆ ಪೀಸ್ಗಳನ್ನೆಲ್ಲ ನೋಡಿ. ಈಗ ಗುಂಪಿನ ತೆಗೆದು ಹಿಂಗೆ ಹಾಕ್ದಾಗ ನಿಮ್ಗೆ ಆ ಕಡೆ ಈ ಕಡೆ ಹೋಗಿರಲ್ಲ. ನಾಲ್ಕು ಪೀಸ್ ಬೇಕಾಗಿತ್ತು, ನಾಲ್ಕು ಪೀಸ್ ಆಯ್ತಾ, ಒಂದ್ಸಲ ಚೆಕ್ ಮಾಡೋಣ. ಓಕೆ ಐತೆ, ನಾಲ್ಕು ಪೀಸು ಕೂಡ ಐತೆ, ನಾಲ್ಕು ಪೀಸವೇ. ಈಗ ನಾನು ಏನು ಈಗ ಟೇಪನ್ನು ಹಾಕಿದ್ದೀನಿ. ಇದಕ್ಕೇನು ಮಾಡಬೇಕು, ಇದು ಬಟ್ಟೆ ಹಿಡಿಯುತ್ತೆ ಫ್ರೆಂಡ್ಸ್, ನಾರ್ಮಲ್ ಆಗಿ ಸ್ಟಿಚ್ ಮಾಡಿದಾಗ ಹಿಡಿಯುತ್ತೆ. ಈಗ ನಾನಿಲ್ಲಿ ಸ್ಟಿಚ್ಚನ್ನು ಹಾಕ್ತೀನಿ. ನೀಟಾಗಿ ನೀವು ನಾರ್ಮಲಾಗಿ ಸ್ಟಿಚ್ ಹಾಕಕ್ಕೆ ಹೋದಾಗ ಇದು ಹಿಡಿಯುತ್ತೆ ಫ್ರೆಂಡ್ಸ್, ಬಟ್ಟೆ ಹಿಡಿಯುತ್ತೆ. ಆದರೆ ಈಗ ನೋಡ್ತಾ ಇರ್ಬೋದು ನೀಟಾಗಿ ಪುಷ್ ಆಗುತ್ತೆ ನೋಡಿ, ಯಾವುದೇ ಒಂದು ಚೂರು ಹಿಡ್ಕೊಳ್ದಂಗೆ ಬಟ್ಟೆಯನ್ನು ಪುಷ್ ಮಾಡ್ಬೋದು. ನಾವು ಈ ಥರ ಟೇಪನ್ನು ಹಾಕಿದಾಗ ತುಂಬ ಚೆನ್ನಾಗಿ ಬಟ್ಟೆ ಬರುತ್ತೆ. ನಾನಿಲ್ಲಿ ಕರೆಕ್ಟಾಗಿ ಸ್ಟಿಚ್ಚು ಅಂದರೆ ನೇರ ಬಂದಿಲ್ಲ, ಮತ್ತೊಮ್ಮೆ ಹಾಕ್ತೀನಿ. ನಾನು ಏನಂದರೆ ನೇರಕ್ಕಿರಬೇಕು ಸ್ಟಿಚ್, ಯಾವುದೇ ಸ್ಟಿಚ್ ಹಾಕಿರಲಿ ನೇರ ಸ್ಟಿಚ್ ಇರಬೇಕು ಅಂತ ಅಂತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಏನು ಇದೆಯೋ ಸ್ಟಿಚ್ಚು, ಯಾವುದೇ ಹಿಡ್ದಂಗೆಲ್ಲ ಆಗಲ್ಲ. ಈ ಟ್ರಿಕ್ಸನ್ನು ಫಾಲೋ ಮಾಡಿ, ಪ್ರತಿಯೊಬ್ಬರು ಮನೆಯಲ್ಲೂ ಇರ್ತೈತೆ ಫ್ರೆಂಡ್ಸ್. ಇದು ಏನು ಇದ್ರ ಟೇಪು ಪ್ರತಿಯೊಬ್ಬರು ಮನೆಯಲ್ಲೂ ಇರ್ತೈತೆ, ಯೂಸ್ ಮಾಡಿ. ಈ ಒಂದು ವಿಡಿಯೋದಿಂದ ನಿಮ್ಗೊಂದು ಸ್ವಲ್ಪನಾದರೂ ಒಂದು ಎರಡು ಮೂರು ಹೇಳಿದ್ದೀನಿ, ಸೂಜಿಯನ್ನು ಯಾವ ಥರ ಉಪಯೋಗಿಸ್ಬೇಕು. ಈ ನೋಡಿ ಜಾರುತ್ತೆ ಬಟ್ಟೆ, ತುಂಬಾ ಜಾರುತ್ತೆ ನೋಡಿ. ಕೆಳಗಡೆ ದಂಗೆ ಐತೆ, ಮೇಲುಗಡೆ ಜಾರ್ತಾ ಐತೆ, ನೋಡ್ತಾ ಇರ್ಬೋದು ತುಂಬಾ ಜಾರ್ದಂಗೆ. ನಿಮ್ಗೇನಾದರೂ ನೀವು ಹೊಸ್ದಾಗಿ ಮಿಷಿನ್ ತೆಗೆದುಕೊಂಡು, ನಾನು ಹೇಳಿದ್ದೀನಿ ಉಪ್ಪು ಕಾಗದದಲ್ಲಿ ಉಜ್ಜಿ ಅಂತ, ಅಕಸ್ಮಾತ್ ಹಂಗೂ ನಾವು ಬಟ್ಟೆ ಪುಷ್ ಆಗ್ತಾ ಇಲ್ಲ ಅಂದಾಗ ನೀವು ಈ ಥರ ಟೇಪನ್ನು ಹಾಕ್ಕೊಂಡು ನೀವು ಆರಾಮಾಗಿ ಸ್ಟಿಚನ್ನು ಮಾಡ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದನ್ನು ಸ್ಮೂತ್ ಬಟ್ಟೆಗೆ ಯಾವ ಥರ ಸ್ಟಿಚಿಂಗ್ ಹಾಕ್ಬೇಕು ಅನ್ನೋದನ್ನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.